ರವಿಚಂದ್ರನ್ ಅವರ ತಾಯಿ ಹಿನ್ನಿಲ್ಲ ಅಂದು ರವಿಚಂದ್ರನ್ ಅವರು ಅಮ್ಮನ ಸಾವಿನ ಬಗ್ಗೆ ಹೇಳಿದ ಮಾತು ನೋಡಿದ್ರೆ ಒಮ್ಮೆ ಕಣ್ಣೀರು ಬರುತ್ತೆ ವೀಕ್ಷಕರೇ ಬನ್ನಿ ಇದರ ಸಂಪೂರ್ಣ ವಿಡಿಯೋವನ್ನು ಒಮ್ಮೆ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಐಕನ್ ಕ್ಲಿಕ್ ನ ವೀಕ್ಷಕರೇ ಸ್ಕಾಂಡಲ್ವುಡ್ನ ಸ್ಟಾರ್ ರವಿಚಂದ್ರನ್ ಅವರ ತಾಯಿ ಇಂದು ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಡ ದಿಗ್ಗಜ ನಿರ್ಮಾಪಕರಾದ ಈಶ್ವರಿ ಸಂಸ್ಥೆ ಮೂಲಕ ಸಾವಿರಾರು ಮಂದಿ ಜೀವನಕ್ಕೆ ಬೆಳಕಾಗಿದ್ದ ವೀರಸ್ವಾಮಿ ಅವರ ಪತ್ನಿ ಕಟ್ಟಾಳಮ್ಮ ಅವರು ಇಂದು ಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ಕೊನೆ ಸೆಳೆದಿದ್ದಾರೆ ಆದರೆ ಕೆಲವೇ ತಿಂಗಳ ಹಿಂದೆ ರವಿಚಂದ್ರನ್ ಅವರು ಆಡಿದ ಮಾತು ತಾಯಿ ಬಗ್ಗೆ ಹೇಳಿದ ಆ ಮಾತುಗಳು ನೆನೆದರೆ ನಿಜಕ್ಕೂ ಮನ ಕಲುಕುವಂತಿದೆ ಹೌದು ರವಿಚಂದ್ರನ್ ಅವರಿಗೆ ತನ್ನ ತಂದೆ ತಾಯಿ ಕಂಡರೆ ತುಂಬಾನೇ ಪ್ರೀತಿ ಎಂಬ ವಿಚಾರ ಎಲ್ಲರಿಗೂ ತಿಳಿದಿದೆ ಈಗಲೂ ಅವರು ಮನೆಯಿಂದ ಹೊರಬರುವ ಮುನ್ನ ಇಂದಿನವರೆಗೂ ಬೆಳಿಗ್ಗೆ ಅವರ ತಾಯಿಯ ಮುಖ ಹಾಗೂ ತಂದೆಯ ಫೋಟೋವನ್ನು ನೋಡದೆ ಹೊರಗೆ ಕಾಲಿಡುತ್ತಿರಲಿಲ್ಲ ನನ್ನ ತಂದೆ ಇಲ್ಲದೆ ನಾನಿಲ್ಲ ನಾನಿವತ್ತು ದೊಡ್ಡ ಸ್ಟಾರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ತಂದೆ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಎಂದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಂದೆಯ ಬಗ್ಗೆ ಹೇಳಿಕೊಂಡಿದ್ದರು ಏನೋ ರವಿಚಂದ್ರನ್ ಅವರ ತಾಯಿ ಪಟ್ಟಾಲಮ್ಮ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರನ್ನು ಮನೆಯಲ್ಲಿಯೇ ಮಗುವಿನ ರೀತಿ ಹಾರೈಕೆ ಮಾಡುತ್ತಿದ್ದರು ಅವರು ನಮಗೆ ಒಂದು ಮಗು ಕಳೆದ ಹಲವಾರು ವರ್ಷಗಳ ಹಿಂದೆಯೇ ನಿಮ್ಮ ತಾಯಿ ಉಳಿಯುವುದಿಲ್ಲ ಎಂದು ಅವರ ಬ್ರೈನ್ ಡೆಡ್ ಆಗುತ್ತಿದೆ ಎಂದಿದ್ರು ಆದರೆ ಇದೀಗ ವೈದ್ಯರು ಪರಿಸ್ಥಿತಿಯನ್ನ ನೋಡಿ ಒಂದು ರೀತಿ ಕಣ್ಣೀರು ಬರುತ್ತದೆ ವೀಕ್ಷಕರ ಆದರೆ ನನ್ನ ಹೆಂಡತಿ ನನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದು ಆರೈಕೆ ಮಾಡಿ ಮಗುವಿನ ರೀತಿ ನೋಡಿಕೊಂಡರು ಎಂದು ಸಹ ಬೇಸರ ಪಟ್ಟುಕೊಳ್ಳಲಿಲ್ಲ ನನ್ನ ಮಕ್ಕಳು ಸಹ ನಮ್ಮ ತಾಯಿಯ ಜೊತೆ ಸಮಯ ಕಳೆದು ಅವರಿಗೆ ಸಂತೋಷ ಪಡಿಸುತ್ತಿದ್ದರು ಆದ್ದರಿಂದಲೇ ನನ್ನ ತಾಯಿಯನ್ನು ಸಂತೋಷವಾಗಿ ನಮ್ಮ ಜೊತೆ ಇದ್ದಾರೆ ಎಂದಿದ್ದರು ಆದರೆ ಕೆಲ ತಿಂಗಳುಗಳ ಕಾಲ ಪಟ್ಟಾಲಮ್ಮ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು ಆಗಾಗ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಮಾಡಿಸುವಾಗ ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಹತ್ತಿರದ ಸುಗುಣ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು ಇಂದು ಸುಮಾರು ಆರು ಮೂವತ್ತರ ಸಮಯದಲ್ಲಿ ಸಾವನ್ನಪ್ಪಿದ್ದಾರೆ ವೀಕ್ಷಕರ ಅವರ ಸ್ಥಾಯಿಯ ಪರಿಸ್ಥಿತಿ ಕಂಡು ಇದೀಗ ರವಿಚಂದ್ರನ್ ಅವರು ಬಹಳ ದುಃಖದಲ್ಲಿದ್ದಾರೆ ದಯವಿಟ್ಟು ಅವರ ಅವರ ಪರಿಸ್ಥಿತಿ ಕಂಡು ಕೋಟಾನು ಕೋಟಿ ಅಭಿಮಾನಿಗಳು ಸಹ ಕಣ್ಣೀರಿಡುತ್ತಿದ್ದಾರೆ ಆದಷ್ಟು ಬೇಗ ರವಿಚಂದ್ರನ್ ಅವರ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಆ ದುಃಖವನ್ನು ಭರಿಸುವ ಶಕ್ತಿ ರವಿಚಂದ್ರನ್ ಅವರ ಕುಟುಂಬಕ್ಕೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ ವೀಕ್ಷಕರೇ ನೀವು ಕೂಡ ಅವರ ಅಭಿಮಾನಿಯಾಗಿದ್ದಲ್ಲಿ ರಿಪ್ ಮದರ್ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರ